ನಮಸ್ಕಾರ. ಭಾರತದ ಕ್ರಿಕೆಟ್ ಪ್ರೇಮಿಗಳ ಹುಚ್ಚಿನ ಆಟ ಐ ಪಿ ಎಲ್ ಇವಾಗ ತೆರೆ ಕಂಡಿದೆ. ಐ ಪಿ ಎಲ್ ಅಂಕಪಟ್ಟಿಯಲ್ಲಿ ಆರಂಭದಿಂದಲೂ ಕೂಡ ಅಗ್ರಸ್ಥಾನದಲ್ಲೇ ಇದ್ದಂತಹ ಶಾರುಖ್ ಖಾನ್ ಒಡೆತನದ KKR ಮೂರನೇ ಬಾರಿಗೆ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ಈ ಗೆಲುವಿನಲ್ಲಿ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರ ಪಾತ್ರ ಮಹತ್ವದ್ದು. ಶ್ರೇಯಸ್ ಅಯ್ಯರ್ ಶ್ರೇಷ್ಠ ಆಟಗಾರ ಅಂತ ಎಷ್ಟು ಖ್ಯಾತಿ ಗಳಿಸಿದ್ರೋ ಅದೇ ರೀತಿಯಲ್ಲಿ ವದಂತಿ ಮತ್ತು ಟೀಕೆಗಳಿಗೂ ಕೂಡ ಗುರಿಯಾಗಿದ್ರು. ಈಗಲೂ ಕೂಡ ಟೀಕೆಗಳು ಮುಂದುವರೆದಿದ್ದಾವೆ. ಟೀಕೆಗಳ ನಡುವೆಯೂ KKR ತಂಡವನ್ನು ಮುನ್ನಡೆಸಿ ಟ್ರೋಫಿಯನ್ನು ಗೆದ್ದಿದ್ದಾರೆ. ಅಯ್ಯರ್ ನೇತೃತ್ವದಲ್ಲಿ ತಂಡವೊಂದು ಮೊದಲ ಬಾರಿಗೆ ಚಾಂಪಿಯನ್ ಕಿರೀಟವನ್ನು ಧರಿಸಿಕೊಂಡಿದೆ. ಭಾರತ ತಂಡದ ಶ್ರೇಷ್ಠ ಬ್ಯಾಟರ್ ಶ್ರೇಯಸ್ ಅಯ್ಯರ್ ಅವರನ್ನು ಜೂನ್ ತಿಂಗಳಲ್ಲಿ ನಡೆಯುವಂತಹ T20 ವಿಶ್ವಕಪ್ನಲ್ಲಿ ಭಾರತೀಯ ತಂಡದಿಂದ BCCI ಹೊರಗಿಟ್ಟಿದೆ. ಮಾತ್ರ ಅಲ್ಲದೆ ಶ್ರೇಯಸ್ ಜೊತೆಗೆ BCCI ಒಪ್ಪಂದವನ್ನು ಕೂಡ ರದ್ದು ಮಾಡಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಶ್ರೇಯಸ್ ಅಯ್ಯರ್ ಭಾರತೀಯ ತಂಡಕ್ಕಾಗಿ ಆಡಿದ್ರೆ ಮಾತ್ರ ಅವರಿಗೆ ಸಂಭಾವನೆ ಸಿಗ್ತದೆ, ಇಲ್ಲದಿದ್ದರೆ ಯಾವುದೇ ರೀತಿಯ ಸಂಭಾವನೆ ಸಿಗೋದಿಲ್ಲ. ಶ್ರೇಯಸ್ ಜೊತೆ BCCI ಒಪ್ಪಂದವನ್ನು ರದ್ದು ಮಾಡಿಕೊಂಡಿರುವುದರ ಹಿಂದೆ BJPಯ ಕೈವಾಡ, ಅದರಲ್ಲೂ BCCI ಅಧ್ಯಕ್ಷ ಅಮಿತ್ ಶಾ ಅವರ ಪುತ್ರ ಜೈ ಶಾ ಅವರ ಕುತಂತ್ರ ಇದೆ ಎಂಬಂತಹ ಚರ್ಚೆ ಈ ಹಿಂದೆ ಕೂಡ ನಡೆದಿತ್ತು. ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ. ಈ ಚರ್ಚೆಗೆ 2023 ನವೆಂಬರ್ನಲ್ಲಿ ನಡೆದಿದ್ದಂತಹ ಏಕದಿನ ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ನಡೆದಂತಹ ಒಂದು ಘಟನೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಕಳೆದ ವರ್ಷ ಅಂದರೆ 2023 ನವೆಂಬರ್ 19 ಗುಜರಾತ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಒಂದೇ ವಿಶ್ವಕಪ್ನ ಫೈನಲ್ ಪಂದ್ಯ ನಡೆದಿತ್ತು. ಪಂದ್ಯದಲ್ಲಿ ಭಾರತ ತಂಡ ಸೋಲನುಭವಿಸಿತ್ತು. ತವರ್ನಲ್ಲೇ ಚಾಂಪಿಯನ್ ಆಗುವಂತಹ ಅವಕಾಶವನ್ನು ಕಳ್ಕೊಂಡಂತಹ ತಂಡಕ್ಕೆ ಬೇಸರ ಕೂಡ ಆಗಿತ್ತು. ಈ ಪಂದ್ಯವನ್ನು ನೋಡಲಿಕ್ಕೆ ಕ್ರೀಡಾಂಗಣಕ್ಕೆ ಪ್ರಧಾನಿ ಮೋದಿಯವರು ಕೂಡ ಹೋಗಿದ್ರು. ಭಾರತ ತಂಡದ ಸೋಲು ಮತ್ತು ಬೇಸರವನ್ನು ತನ್ನ ಪ್ರಚಾರಕ್ಕೆ ಬಳಸ್ಕೊಳ್ಳಿಕ್ಕೆ ಮೋದಿಯವರು ಯತ್ನಿಸಿದ್ರು ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೋಲುಂಡಿದಂತಹ ಭಾರತ ತಂಡದ ಆಟಗಾರರು ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದರು. ಅದೇ ಸಮಯದಲ್ಲಿ ಮೋದಿಯವರು ತಮ್ಮ ಕ್ಯಾಮ್ರಾ ಪಡೆ ಜೊತೆಗೆ ಆ ತಂಡದ ಡ್ರೆಸ್ಸಿಂಗ್ ರೂಮ್ ಒಳಕ್ಕೆ ನುಗ್ಗಿದ್ರು. ಮೋದಿಯವರ ನಡೆ ಶ್ರೇಯಸ್ ಅವರಿಗೆ ಕಿರಿಕಿರಿ ಉಂಟು ಮಾಡ್ತು. ತಂಡದ ಆಟಗಾರರನ್ನು ಬೆನ್ನು ತಟ್ಟಿ ಸಮಾಧಾನ ಮಾಡ್ತೇನಂತ ಹೋದಂತಹ ಮೋದಿಗೆ ಶ್ರೇಯಸ್ ಅವರು ಮುಖ ನೋಡಿ ಕೈ ಕುಲುಕಲಿಲ್ಲ. ಮಾತ್ರ ಅಲ್ಲದೆ ಮೋದಿಯನ್ನು ನೋಡಿ ನಗೆಯನ್ನೂ ಬೀರಲಿಲ್ಲ. ಬದಲಾಗಿ ಅವರು ಮೋದಿಯಿಂದ ಹಿಂದೆ ಸರಿದು ಅಸಮಾಧಾನವನ್ನು ತಮ್ಮ ಹಾವಭಾವದಲ್ಲಿ ವ್ಯಕ್ತಪಡಿಸಿದ್ರು. ಪ್ರಚಾರಗೀಳಿನ ಮೋದಿಗೆ ಶ್ರೇಯಸ್ ಅವರು ಸ್ಮೈಲ್ ಮಾಡದೆ ಹೋದದ್ದು ಮೋದಿ ಭಕ್ತ ಪಡೆಗೆ ಮತ್ತು ಮೋದಿಯವರ ಭಜನಾ ಮಂಡಳಿ ಮಾಧ್ಯಮಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. BJP IT ಸೆಲ್ ಮತ್ತು ಸಂಘ ಪರಿವಾರದ ಭಕ್ತರು ಶ್ರೇಯಸ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ಗೆ ಇಳಿದಿದ್ರು. ನಾನಾ ರೀತಿಯಲ್ಲಿ ವಿಷವನ್ನು ಕೂಡ ಕಾರದ್ರು. ಮೋದಿಗೆ ಸ್ಮೈಲ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಶ್ರೇಯಸ್ ಮೇಲೆ BCCIನ ಅಧ್ಯಕ್ಷನಾಗಿರುವಂತಹ ಅಮಿತ್ ಶಾ ಪುತ್ರ ಜೈ ಶಾ ಕೂಡ ಸಿಟ್ಟಾದರು. ಶ್ರೇಯಸ್ ವಿರುದ್ಧ ಕತ್ತಿ ಮಸಿತಿದ್ರು ಅನ್ನೋದು ಕೂಡ ಬಚ್ಚಿಟ್ಟಿರುವಂತಹ ಸತ್ಯ ಏನಲ್ಲ. ಇಂತಹ ಪರಿಸ್ಥಿತಿಯಲ್ಲಿ BCCIಗೆ ದಾಳವಾಗಿ ಸಿಕ್ಕಿದ್ದು ಬೆನ್ನು ಸೆಳೆತದ ಕಾರಣಕ್ಕಾಗಿ ಕೆಲವು ಟೂರ್ನಿಗಳಿಂದ ಶ್ರೇಯಸ್ ಅವರು ಹೊರಗಡೆ ಇದ್ದದ್ದು. ಇದೇ ನೆಪವೊಡ್ಡಿ ಅವರನ್ನು T20 ವಿಶ್ವಕಪ್ನಿಂದ ಹೊರಗಿಡಲಾಗಿದೆ. ಮಾತ್ರ ಅಲ್ಲದೆ ಶ್ರೇಯಸ್ ಜೊತೆಗಿನ ಒಪ್ಪಂದವನ್ನು ಕೂಡ BCCI ಕಡಿತಗೊಳಿಸ್ಕೊಂಡಿದೆ. ಅಂದ ಹಾಗೆ ಶ್ರೇಯಸ್ ಅವರಿಗೆ ಬೆನ್ನು ಸೆಳೆತಾ ಇದ್ದದ್ದು ಅಕ್ಷರಶಃ ಸತ್ಯ. ಆ ಕಾರಣಕ್ಕಾಗಿ ಏಕದಿನ ವರ್ಲ್ಡ್ ಕಪ್ಗೂ ಮೊದಲು 2023 ಫೆಬ್ರವರಿಯಲ್ಲಿ ನಡೆದಂತಹ ರಣಜಿ ಟೂರ್ನಿಯಲ್ಲಿ ಮುಂಬೈ ತಂಡದಲ್ಲಿದ್ದಂತಹ ಶ್ರೇಯಸ್ ಕ್ವಾರ್ಟರ್ ಫೈನಲ್ ಮತ್ತು ಫೈನಲ್ ಪಂದ್ಯಗಳಲ್ಲಿ ಬಾಡದೆ ಹೊರಗುಳಿದಿದ್ರು. ಬಳಿಕ ಏಷ್ಯಾ ಕಪ್ ವೇಳೆಗೆ ಚೇತರಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ ಒಂದೇ ವಿಶ್ವಕಪ್ನಲ್ಲಿ ಅವರು ಮತ್ತೆ ಆಟ ಆಡಿದ್ರು. ಆದರೆ 2024 ಆರಂಭದಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದಂತಹ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡದಲ್ಲಿದ್ದ ಶ್ರೇಯಸ್ 2 ಪಂದ್ಯಗಳನ್ನು ಆಡಿದ್ರು. ಆದರೆ 3ನೇ ಪಂದ್ಯದ ವೇಳೆಗೆ ಮತ್ತೆ ಅವರಿಗೆ ಬೆನ್ನು ಸೆಳೆತ ಕಾಣಿಸ್ಕೊಂಡಿತ್ತು. ಹೀಗಾಗಿ ನಂತರದ 3 ಟೆಸ್ಟ್ ಪಂದ್ಯಗಳಲ್ಲಿ ಶ್ರೇಯಸ್ ಆಡಲಿಲ್ಲ, ತಂಡದಿಂದ ಹೊರಗುಳಿದ್ರು. ನಂತರ ಫೆಬ್ರವರಿ ಮಾರ್ಚ್ನಲ್ಲಿ ನಡೆದಂತಹ ರಣಜಿ ಟೂರ್ನಿಯಿಂದ ಕೂಡ ಶ್ರೇಯಸ್ ಅವರು ದೂರ ಉಳಿದ್ರು. ಅವರು ದೂರ ಉಳಿದಿದ್ದಂತಹ ರೊಚ್ಚಿಗೆದ್ದಂತಹ ಮೋದಿ ಭಕ್ತ ಪಡೆ ಮತ್ತು ನೆಟ್ಟಿಗರು ದುಡ್ಡಿನ ಟೂರ್ನಿಗೋಸ್ಕರ ಶ್ರೇಯಸ್ ಅವರು ರಣಜಿ ಟೂರ್ನಿಯಿಂದ ಹೊರಗುಳಿದಿದ್ದಾರೆ ಅಂತ ಭಾರೀ ಟ್ರೋಲ್ಗಳನ್ನು ಮಾಡಿದರು. ನೆಟ್ಟಿಗರ ಟ್ರೋಲ್ ಬಗ್ಗೆ ಮಾತನಾಡಿದಂತಹ ಶ್ರೇಯಸ್ ಅವರು, ವಿಶ್ವಕಪ್ ನಂತರ ನಾನು ನಿಜವಾಗಿಯೂ ಕೂಡ ಬೆನ್ನು ಸೆಳೆತದಿಂದ ಕಷ್ಟಪಟ್ಟಿದ್ದೇನೆ, ಆದರೆ ಅದನ್ನು ಯಾರೂ ಕೂಡ ನಂಬ್ತಿಲ್ಲ ಅಂತ ಬೇಸರವನ್ನು ಕೂಡ ವ್ಯಕ್ತಪಡಿಸಿದರು. ಆದಾಗ್ಯೂ ಕೂಡ 2022 KKR ತಂಡದ ಮಾಲೀಕ ಶಾರುಖ್ ಖಾನ್ ಅವರ ನೇತೃತ್ವದ ರೆಡ್ ಚಿಲ್ಲಿ ಎಂಟರ್ಟೈನ್ಮೆಂಟ್ ಸಂಸ್ಥೆ ಶ್ರೇಯಸ್ ಅವರನ್ನು KKR ತಂಡಕ್ಕೆ 12.5 ಕೋಟಿ ಕೊಟ್ಟು ಖರೀದಿ ಮಾಡಿತ್ತು. ನಾಯಕನಾಗಿಯೂ ಕೂಡ ಅವರನ್ನು ನೇಮಕ ಮಾಡಿತು. ಇದೀಗ ಶ್ರೇಯಸ್ ನೇತೃತ್ವದಲ್ಲಿ KKR IPLನಲ್ಲಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ. IPLನಲ್ಲಿ ಟ್ರೋಫಿ ಗೆದ್ದಂತಹ ತಂಡದ ನಾಯಕನನ್ನೇ BCCI T20 ವಿಶ್ವಕಪ್ನಿಂದ ಹೊರಗಿಟ್ಟಿರೋದು ನಿಜಕ್ಕೂ ಬೇಸರದ ಸಂಗತಿ. ಆದರೆ ಇದಕ್ಕೆ ಕಾರಣ ಅವರು ರಣಜಿಯಲ್ಲಿ ಆಡಲಿಲ್ಲ ಅನ್ನೋದು ಕಾರಣ ಅಲ್ಲ, ಬದಲಾಗಿ ಮೋದಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು ಅನ್ನೋದು ನಿಜವಾದ ಕಾರಣ. ಮೋದಿ ನಡೆಯಿಂದ ಕಿರಿಕಿರಿಗೊಂಡ ಕಾರಣಕ್ಕಾಗಿ ಒಬ್ಬ ಅತ್ಯುತ್ತಮ ಆಟಗಾರ, ಅದರಲ್ಲೂ ಹಿಂದೂ,
ಗಮನಾರ್ಹವಾಗಿ ಬ್ರಾಹ್ಮಣ ಸಮುದಾಯದ ಶ್ರೇಯಸ್ ಅಯ್ಯರ್ ಅವ್ರನ್ನ BCCI ಹೊರಗಿಟ್ಟಿದೆ. ಅಂದರೆ ಆಟದಲ್ಲೂ ಕೂಡ ಮೋದಿಗೆ ಸಲಾಮು ಹೊಡೆಯುವುದು ಚಾಲ್ತಿಗೆ ಬರ್ತಾ ಇದೆ. ಇದೆಲ್ಲದರ ನಡುವೆ ಇತ್ತೀಚೆಗೆ ಮೋದಿ ಸರ್ಕಾರದ ತಂತ್ರ ಕುತಂತ್ರಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಹಿಂದಿಯ ಖ್ಯಾತ ಯೂಟ್ಯೂಬರ್ ಧ್ರುವ್ ರಾಠಿ ಅವರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶ್ರೇಯಸ್ ಅವರು ಫಾಲೋ ಮಾಡಲಿಕ್ಕೆ ಆರಂಭಿಸಿದರು. ಇದೇ ಕಾರಣಕ್ಕಾಗಿ ಹಲವಾರು ಮೋದಿ ಭಕ್ತರು ಶ್ರೇಯಸ್ ಅವರನ್ನು ಅನ್ಫಾಲೋ ಮಾಡಿದ್ರು. ಅಂದರೆ ಮೋದಿಗೆ ಸಲಾಮು ಹೊಡೆದೇ ಇದ್ದರೆ, ಮೋದಿ ಮುಂದೆ ಹಲ್ಲು ಕರೀದೇ ಇದ್ದರೆ, ಮೋದಿ ಭಕ್ತರು ಅತ್ಯುತ್ತಮ ಆಟಗಾರರನ್ನು ಕೂಡ ಸಹಿಸೋದಿಲ್ಲ, ಕ್ರಿಕೆಟ್ ವಾಣಿಜ್ಯ ಸಂಸ್ಥೆಯ ಸಿಟ್ಟಾಗ್ತದೆ ಎಂಬುದು ಶ್ರೇಯಸ್ ವಿಚಾರದಿಂದ ಬಹಿರಂಗವಾಗಿದೆ. ಆದರೆ ಇದೆಲ್ಲವನ್ನು ನೋಡಿದ್ರೆ ಭಾರತದಲ್ಲಿ ಕ್ರೀಡೆ ಕ್ರೀಡೆಯಾಗಿ, ಕಲೆ ಕಲೆಯಾಗಿ, ಮನರಂಜನೆ ಮನರಂಜನೆಯಾಗಿ, ರಾಜಕೀಯ ರಾಜಕೀಯವಾಗಿ ಉಳಿದಿಲ್ಲ ಅನ್ನೋದು ಸ್ಪಷ್ಟ. ಎಲ್ಲವೂ ಕೂಡ ರಾಜಕೀಯವಾಗಿದೆ. ಎಲ್ಲೆಡೆ BJP ಮತ್ತು ಸಂಘ ಪರಿವಾರ ಆವರಿಸ್ಕೊಂಡಿದೆ, ಆಕ್ರಮಿಸ್ಕೊಳ್ತಾ ಇದೆ. ಇದಕ್ಕೆ ಕಡಿವಾಣ ಬೀಳದೇ ಇದ್ದರೆ ಭಾರತ ಜನಾಂಗೀಯ ದ್ವೇಷಿಯಾಗಿ ಬದಲಾಗೋಗುವಂತಹ ಅಪಾಯ ಇದೆ. ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಆಟವನ್ನು ಆಟವಾಗಿ, ಕಲೆಯನ್ನು ಕಲೆಯಾಗಿ, ರಾಜಕೀಯವನ್ನು ರಾಜಕೀಯವಾಗಿ ನೋಡಬೇಕು. ಸಂಘ ಪರಿವಾರದ ಅಜೆಂಡಾಗಳನ್ನು ಅರಿತುಕೊಂಡು ಫ್ಯಾಸಿಸ್ಟ್ BJPಯನ್ನು ಹಿಮ್ಮೆಟ್ಟಬೇಕು. ಇದೆಲ್ಲವೂ ಆದಲ್ಲಿ ಮಾತ್ರ ಭಾರತ ಬಹುತ್ವದಲ್ಲಿ ಮುಂದುವರಿತದೆ. ಇಲ್ಲ ಅಂತಂದರೆ ಫ್ಯಾಸಿಸ್ಟ್ ಸರ್ವಾಧಿಕಾರ ನಮ್ಮನ್ನು ಆವರಿಸ್ಕೊಳ್ತದೆ ಮತ್ತು ಆಳ್ತದೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.